ಕಾಂಗ್ರೆಸ್ ಸರ್ಕಾರದ ಶಕ್ತಿ ಗ್ಯಾರಂಟಿ ಅನುಷ್ಠಾನ. ರಾಜ್ಯಾದ್ಯಂತ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ. ಫ್ರೀ ಬಸ್ ಯೋಜನೆಯಿಂದಾಗಿ ಖಾಸಗಿ ಬಸ್ನ ಮಾಲೀಕರು ಕಂಗಾಲಾಗಿದ್ದಾರೆ. ಸರ್ಕಾರದ ನಿರ್ಧಾರದ ವಿರುದ್ಧ ಖಾಸಗಿ ಬಸ್ ಮಾಲೀಕರು ಕಿಡಿಕಾರ್ತಾ ಇದ್ದಾರೆ. ಫ್ರೀ ಸ್ಕೀಮ್ನಿಂದ ನೂರಾರು ಕುಟುಂಬ ಬೀದಿಗೆ ಬರುವ ಆತಂಕ ಅವರದು. ಉಚಿತ ಯೋಜನೆಯಿಂದಾಗಿ ನಮ್ಮ ಅನ್ನಕ್ಕೆ ಮಣ್ಣು ಬಿದ್ದಿದೆ. ಬಸ್ ಮಾರಿಕೊಳ್ಬೇಕು ಇಲ್ಲವೇ ಆತ್ಮಹತ್ಯೆ ದಾರಿ ಒಂದೇ ನಮಗೆ. ನಾವೇನ್ ಪಾಪ ಮಾಡಿದ್ದೀವಿ? ನಮಗೂ ಏನಾದರೂ ಫ್ರೀ ಕೊಡಿ. ಖಾಸಗಿ ಬಸ್ಗಳನ್ನ ಸರ್ಕಾರ ಅಧೀನಕ್ಕೆ ತೆಗೆದುಕೊಳ್ಳಲಿ ಅಂತ ಕಿಡಿಕಾರ್ತಿದ್ದಾರೆ ಖಾಸಗಿ ಬಸ್ ಮಾಲೀಕರು. ಈಗ 11ನೇ ತಾರೀಕಿಂದ KSRTCಲಿ ಫ್ರೀ ಅಂತ ಮಾಡಿದ್ದಾರೆ. ಅವ್ರು ಮಾಡಿದ್ದು ನಮಗೆ ಎಫೆಕ್ಟೇ. ಈಗ ಯಾರು ಹತ್ತುತ್ತಾರೆ ಸರ್ ನಮ್ಮ ಬಸ್ಸಿಗೆ? ಈಗ ಜನ ಎಲ್ಲ KSRTC ಬಸ್ಸಲ್ಲಿ ಹೋದರೆ ನಾವೇನು ಮಾಡಬೇಕು ಸರ್? 50,000 ಟ್ಯಾಕ್ಸ್ ಕಟ್ತೀವಿ 3 ತಿಂಗಳಿಗೆ, 85-90,000 ಇನ್ಶೂರೆನ್ಸ್ ಬರುತ್ತೆ. ನಮ್ಮ ಒಂದು ಬಸ್ ನಂಬ್ಕೊಂಡು 15-20 ಸಂಸಾರ ನಡೆಸ್ತಾ ಇದ್ದಾರೆ. ಎಲ್ಲ ಬೀದಿಗೆ ಬರ್ತಾರೆ. ಬಸ್ ಓನರ್ಗಳು 100,000 ರೂಪಾಯಿ ಸಾಲ ಮಾಡಿ ಬಸ್ಸಿಗೆ ಬಂಡವಾಳ ಹಾಕಿದ್ದೀವಿ. ಮನೆ ಆಸ್ತಿ ಪತ್ರ ಅಡ ಇಟ್ಟು ನಮ್ಮನ್ನು ಯಾರು ನೋಡ್ತಾರೆ ಸರ್? ಬಸ್ ಓನರ್ಗಳು ಸೂಸೈಡ್ ಮಾಡ್ಕೊಂತಾರೆ ಸರ್. ಏನು ಮಾಡೋಣ? 100,000 ರೂಪಾಯಿ ಬಂಡವಾಳ ಹಾಕಿದ್ದೀವಿ. ಈ ಕೊರೋನಾ ಬಂತು. ಕೊರೋನಾದಲ್ಲಿ ಮೇಯ್ನು ಹೊಡೆತ ಹೊಡ್ರಿ ಇದ್ದೆ ನಮ್ಮ ಬಸ್ ಫೀಲ್ಡ್ಗೆ ಫಸ್ಟು. ಆವಾಗ್ಲೇ ಎಷ್ಟೋ ಜನ ಫೀಲ್ಡ್ ಬಿಟ್ಟರು ಕೊರೋನಾ ಬಂದಾಗ. ಈಗೇನೋ ಒಂಚೂರು ಚೇತರಿಸ್ಕೊಂಡೈತೆ, ನಡೆಸ್ಕೊಂಡು ಹೋಗ್ತಾ ಇದ್ದೀವಿ, ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದೀವಿ. ಈ ಥರ ಫ್ರೀ ಪಾಸ್ ಬಿಟ್ಟಾಗ ನಾವೇನು ಮಾಡಬೇಕು? ಏನು ನಮಗೂ ಅನುಕೂಲ ಮಾಡಿಕೊಡಿ. ಯಾವ ರೀತಿ? ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೊಡೋದ ಅಥವಾ ಬೇರೆ ಡೀಸೆಲಲ್ಲಿ ಸಬ್ಸಿಡಿ ಕೊಡ್ಸೋದ ಅಥವಾ ಏನೋ ಒಂದು ಮಾಡಿಸ್ಕೊಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.